ರಾಜಧಾನಿ ದರ್ಶನ್ಗೆ ಐಟಿ ಶಾಕ್ ಎದುರಾಗಿದೆ. ದರ್ಶನ್ ಮೇಲೆ ಆಗತ್ತಾ ಹಾಗಿದೆ ಇಡಿ ಐಟಿ ಬಿಗ್ ರೇಟ್. ದರ್ಶನ್ ಗ್ಯಾಂಗ್ಗೆ 70 ಲಕ್ಷದ ಮಹಾಕಂಟಕ ಎದುರಾಗಿದೆ. ಒಂದು ಕಡೆ ಹೆಣ, ಮತ್ತೊಂದ್ ಕಡೆ ಹಣ. ದರ್ಶನ್ ಫುಲ್ ಹೈರಾಣ್ ಆಗಿ ಹೋಗಿದ್ದಾರೆ. ಐಟಿ ಇಲಾಖೆಗೆ ಪತ್ರವನ್ನು ಕೂಡ ಈಗಾಗಲೇ ಬರೆಯಲಾಗಿರುವಂತದ್ದು. ಕಾಮಾಕ್ಷಿ ಪಾಳ್ಯ ಪೊಲೀಸರು 70 ಲಕ್ಷ ಹಣದ ಮೂಲ ತನಿಖೆಗಾಗಿ ಇನ್ನು ಐಟಿಗೆ ಪೊಲೀಸರು ಪತ್ರವನ್ನ ಕೂಡ ಬರೆದಿದ್ದಾರೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸೇರಿದಂತಹ 70 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿತ್ತು. ಇನ್ನು ದರ್ಶನ್ ಮನೆಯಲ್ಲಿ 37 ಲಕ್ಷ, ವಿಜಯಲಕ್ಷ್ಮಿ ಅವರ ಬಳಿಯಲ್ಲಿ 3 ಲಕ್ಷ, ದರ್ಶನ್ ಅವರ ಆಪ್ತ ಪ್ರದೋಷ್ ಬಳಿಯಲ್ಲಿ ಬರೋಬ್ಬರಿ 30 ಲಕ್ಷ ಸಿಕ್ಕಿರುತ್ತೆ. ಟೋಟಲ್ ಆಗಿ 70 ಲಕ್ಷ ಹಣ ಸಿಕ್ಕಿರುತ್ತೆ. ಜೊತೆಗೆ ಈ ಸಂಬಂಧವಾಗಿ ಐಟಿಗೆ ಪತ್ರವನ್ನು ಕೂಡ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬರೆದಿರುವಂತದ್ದು. ಐಟಿ ಇಡಿಯಲ್ಲೂ ದರ್ಶನ್ ವಿರುದ್ಧ FIR ದಾಖಲಾಗುತ್ತಾ ಹಾಗಿದ್ರೆ, FIR ದಾಖಲಾದ್ರೆ ಅಕ್ರಮ ಹಣ ಸಾಗಾಣೆ ಆರೋಪದಲ್ಲಿ ರೇಡ್ ಅನ್ನ ಕೂಡ ನಡೆಸಲಾಗುತ್ತೆ. ಮನಿ ಲಾಂಡರಿಂಗ್ ಕೇಸ ದಾಖಲಿಸಲಾಗುತ್ತಾ ಹಾಗಿದ್ರೆ ಇಡಿ ಟೀಮ್ 70 ಲಕ್ಷ ಹಣ ಸೀಸ್ ಮಾಡಿದಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸರು 70 ಲಕ್ಷ ಹಣದ ಬಗ್ಗೆ ತನಿಖೆ ಕೋರಿ ಐಟಿಗೆ ಸುದೀರ್ಘವಾದಂತಹ ಪತ್ರವನ್ನ ಕೂಡ ಬರೆದಿದ್ದಾರೆ ಪೊಲೀಸರು. 70 ಲಕ್ಷದ ಮೂಲವನ್ನ ಕೆದಕ್ಕಿದ್ರೆ ದರ್ಶನ್ನ ಬಂಡವಾಳ ಬಯಲಾಗತ್ತಾ? ಆದಾಯ ತೆರಿಗೆ ಜಾರಿ ನಿರ್ದೇಶನಾಲಯ ರೇಡ್ ಮಾಡಿದ್ರೆ ಎಲ್ಲವೂ ಕೂಡ ಬಟ್ಟ ಬಯಲಾಗತ್ತಾ? ದರ್ಶನ್ ಕೋಟಿ ಕೋಟಿ ಬಂಡವಾಳ ರೇಡ್ನಲ್ಲಿ ಹೊರಬರುತ್ತಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ.